यशवंतपुर विधानसभा क्षेत्र तरळु ग्राम पंचायती वतियिंद बड़ कुटुंबगळिगे आहार पदार्थ किट वितरणे माडलायितु। कार्यक्रम के सचिव एस टी सोमशेखर चालने नीडिदरु। विशेष अंद्रे पंचायतीय सदस्यरुगळु तम्म तम्म ओंदु वर्षद गौरवधनवन्नु बड़वरिगे मीसलिट्टु दिनसि किट्गळन्नु नीडलु मुंदादद्दु। ನಂತರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಹೇಶ್ ಕುಮಾರ್ ಮಾತನಾಡಿ, ತರಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೊರೋನಾವನ್ನು ತಡೆಗಟ್ಟಲು ಜನರಿಗೆ ಬೇಕಾದ ಮಾಸ್ಕ್ಗಳನ್ನು ಜನರು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳನ್ನು ಜನರಿಗೆ ಕೊರೋನಾ ವಿರುದ್ಧ ಹೋರಾಡಲು ಅನುಸರಿಸಬೇಕಾದ ತಿಳುವಳಿಕೆಯನ್ನು ಮತ್ತು ಸ್ವಚ್ಛತೆಯನ್ನು ಕಾಪಾಡಲು ಹಾಗೂ ರೋಗವನ್ನು ತಡೆಗಟ್ಟಲು ಒಳಚರಂಡಿಗೆ ಡಿಡಿಟಿ ಪೌಡರ್ ಅನ್ನು ಸಿಂಪಡಿಸುವುದರ ಜೊತೆಗೆ ಗ್ರಾಮಗಳನ್ನು ಸ್ವಚ್ಛವಾಗಿಡಲಾಗಿದೆ ಎಂದು ತಿಳಿಸಿದರು। ಹಳ್ಳಿಯಲ್ಲಿ ಪ್ರತಿಯೊಂದು ಮನೆಗೆ ಎಲ್ಲಾಗೂ 2100 ಕಿಟ್ ಅನ್ನು ಎಸ್ಟಿ ಸೋಮಶೇಖರ್ ಗೌಡರು ಬಂದು ನಮ್ಮ ರಾಜಕೀಯ ಗುರುಗಳಾದ ಎಸ್ಟಿ ಸೋಮಶೇಖರ್ ಗೌಡರು ಬಂದು ತರಳು ಎಸ್ಟೇಟ್ ಕಾಲೋನಿಯಿಂದ ಶುರು ಮಾಡಿ ಪ್ರಾರಂಭ ಮಾಡಿ ಉದ್ಘಾಟನೆ ಮಾಡಿದ್ದಾರೆ। ಈಗ ಎಲ್ಲಾ ಪ್ರತಿಯೊಂದು ಮನೆ ಹತ್ರ ಹೋಗಿ ಪ್ರತಿಯೊಂದು ಕಿಟ್ ನ ಹಂಚ್ತೀವಿ। ಆ ಕಿಟ್ ಅಲ್ಲಿ 3 ಕೆಜಿ ಬಡವರಿಗೆ 3 ಕೆಜಿ ಅಕ್ಕಿ, ಟೂತ್ ಪೇಸ್ಟ್, ಸೋಪು, ಸಾಂಬಾರ್ ಪೌಡರ್, ಸಕ್ಕರೆ, ಉದ್ದಿನ ಬೇಳೆ, ತೊಗರಿ ಬೇಳೆ ಇಷ್ಟು ಒಂದು ಕಿಟ್ ಮಾಡಿ ಬಡ ಜನಕ್ಕೆ ತಲುಪಿಸೋ ಕಾರ್ಯಕ್ರಮ। ಆದ್ರೆ ಈ ಈ ಕಿಟ್ ಗೆ ಸಹಕಾರ ಕೊಟ್ಟ ನಮ್ಮ ಸದಸ್ಯರುಗಳು ಅವರ ಗೌರವಧನ ಫುಲ್ಲು 1 ವರ್ಷದ ಅನುದಾನವನ್ನು ಫುಲ್ಲು ಪಂಚಾಯತಿಗೆ ಅನುಮೋದನೆ ಮಾಡಿ ಬಿಟ್ಕೊಟ್ಟಿದ್ದಾರೆ। ಆ ಅನುದಾನ ಪ್ಲಸ್ ಪಂಚಾಯತಿಯಲ್ಲಿ ಒಂದು ಸ್ವಲ್ಪ ಹಣವನ್ನು ಹಾಕೊಂಡು ಅನುಮೋದನೆ ತಗೊಂಡು ಈಗ ನಾವು ಬಡವರಿಗೆ ಎಲ್ಲಾ ಕಡೆಯಿಂದ ಒಂದು ಪ್ರತಿಯೊಂದು ಮನೆಗೂ ತರಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಡ ಕುಟುಂಬಗಳಿಗೆ ಎಲ್ಲಾ ಮನೆಗಳಿಗೂ ಸೇರಿಸ್ತಾ ಇದ್ದೀವಿ। ಇನ್ನು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಲವಾರು ಹಳ್ಳಿಗಳ ಪ್ರತಿ ಕುಟುಂಬಗಳಿಗೆ ಸುಮಾರು 2000 ಕ್ಕೂ ಹೆಚ್ಚು ಕಿಟ್ ಗಳನ್ನು ವಿತರಣೆ ಮಾಡಲಾಯಿತು। ಪ್ರತಿ ಕಡೆ ಎಲ್ಲಾ ಕಡೆನೂ ಸಾಕಷ್ಟು ಸ್ಪಾನ್ಸರ್ಸ್ ಕೊಟ್ಟು ಎಲ್ಲಾ ಕಡೆನೂ ರೇಷನ್ಸ್ ತಾ ಕೊಡ್ತಾ ಇದ್ದಾರೆ। ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವ್ಯಾಕೆ ಮಾಡಬಾರದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದಾಗ ಈಗಾಗಲೇ ಬಿಪಿಎಲ್ ಕಾರ್ಡ್, ಎಪಿಎಲ್ ಕಾರ್ಡ್ ಇರೋರಿಗೆಲ್ಲ ಸರ್ಕಾರದಿಂದನೇ ಗೋಧಿ ಮತ್ತು ಅಕ್ಕಿನ ಕೊಟ್ಟಿರೋದ್ರಿಂದ ಉಳಿದಿದ್ದು ಏನ ಕೊಡಬಹುದು, ಎಣ್ಣೆ, ಬೇಳೆ ಕಾಳುಗಳು, ಸೋಪು ಈ ತರದೆಲ್ಲ ಕೊಡೋದಿಕ್ಕೆ ಒಂದು ಅವಕಾಶ ಆಗುತ್ತೆ। ನಮ್ಮ ವ್ಯಾಪ್ತಿಯ ಜನರಿಗೂ ನಾವು ಮನೆಯಲ್ಲಿ ಲಾಕ್ ಡೌನ್ ನ ಅವರು ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಈ ಕರೋನಾ ರೋಗ, ಸಾಂಕ್ರಾಮಿಕ ರೋಗ ಅಡ್ತಾ ಇರುವಂತ ಪ್ರಯತ್ನ ಮಾಡುವಂತ ಇಂತ ಟೈಮ್ ಅಲ್ಲಿ ನಾವು ಪಂಚಾಯತಿಯ ಸರ್ವ ಸದಸ್ಯರೊಂದಿಗೆ ಮಾತಾಡಿದಾಗ ಎಲ್ಲರೂ ಸರ್ವಾನುಮತದಿಂದ ಒಪ್ಪಿ ಅವರ ಸ್ವಂತ ಅಂದ್ರೆ ಸದಸ್ಯರಿಗೆ ಪ್ರತಿ ತಿಂಗಳು ಬರುವಂತ ಗೌರವ ಧನನ ಬಿಟ್ಕೊಟ್ಟು ಅದರ ಜೊತೆಗೆ ಸ್ವಲ್ಪ ನಾವು ಪಂಚಾಯತಿಯಿಂದ ವರ್ಗ ಒಂದರಲ್ಲಿ ದುಡ್ಡನ್ನ ತಗೊಂಡು ಒಂದು ಕ್ರಿಯಾ ಯೋಜನೆ ತಯಾರಿಸಿ ಪಂಚಾಯತಿ ವ್ಯಾಪ್ತಿಯಲ್ಲಿರೋ ಪ್ರತಿ ಮನೆಗಳಿಗೂ ನಾವು ಈಗ ಒಂದು 3 ಕೆಜಿ ಅಕ್ಕಿ, ಆಮೇಲೆ ಅದರ ಜೊತೆ ಎಣ್ಣೆ ಕಾಳು ಪ್ರತಿಯೊಂದನ್ನು ಸಹ ಸೇರಿಸಿ ನಾವು ಕೊಡ್ತಾ ಇದ್ದೀವಿ। ಈ ಸಂದರ್ಭದಲ್ಲಿ ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ತರಳು ಗ್ರಾಮ ಪಂಚಾಯತಿ ಕಾರ್ಯಾಲಯದ ಅಧ್ಯಕ್ಷರಾದ ಮಹೇಶ್ ಕುಮಾರ್ ಹಾಗೂ ಪಂಚಾಯತಿ ಕಾರ್ಯಾಲಯದ ಪಿಡಿಒ ಭಾರತಿ ಮತ್ತು ಪಂಚಾಯತಿಯ ಎಲ್ಲಾ ಸದಸ್ಯರುಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು।